ಕಲ್ಪತರುನಾಡು ತುಮಕೂರಿನಲ್ಲೂ ಟೊಮ್ಯಾಟೋ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರೆಲ್ಲ ತಂಡ ಹೊಡೆದಿದ್ದಾರೆ. ಮಾರ್ಕೆಟ್ನಲ್ಲಿರುವಂತಹ ಜನ ಏನಂತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ, ನೋಡೋಣ. ಹಾಗೂ ರಾಜ್ಯದಲ್ಲಿ ಟೊಮೆಟೊ ಬೆಲೆ 100ರ ಗಡಿ ದಾಟಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಕಲ್ಪತರುನಾಡು ತುಮಕೂರಿನಲ್ಲೂ ಕೂಡ 100ರಿಂದ 120 ರೂಪಾಯಿ ಕೆಜಿಗೆ ಬೆಲೆ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಗ್ರಾಹಕರು ಟೊಮೆಟೊ ಖರೀದಿಗೆ ಕೂಡ ಮುಂದಾಗಿರ್ತಕ್ಕಂಥ, ನಾನೀಗ ತುಮಕೂರಿನ ಅಂತರಸ್ನಳ್ಳಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಸಾಕಷ್ಟು ರೀತಿಯಾಗಿ ಏನು ಟೊಮೆಟೊ ಕ್ರೇಟ್ಗಳು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಬೆಳಗ್ಗೆಯಿಂದನೂ ಕೂಡ ಜನರು ಬರ್ತಾ ಇದ್ದಾರೆ, ಟೊಮೆಟೊವನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಸಿಗ್ತಾ ಇರ್ತಕ್ಕಂಥ. ನನಗೆ ಇಲ್ಲಿರುವಂಥ ಟೊಮೆಟೊ ಖರೀದಿಗೆ ಬಂದಿರತಕ್ಕಂಥ ಗ್ರಾಹಕರನ್ನ ಮಾತಾಡಿಸ್ತೀನಿ. ಸರ್, ಟೊಮೆಟೊ ಖರೀದಿ ಕೂಡ ಮುಂದಾಗಿದ್ದೀರಾ, ಏನು ಹೇಳ್ತೀರಾ? ಏನು ಹೇಳೋದು, ಬೆಲೆ ಜಾಸ್ತಿ ಆದರೂ ತಿನ್ನೋದು ತಿನ್ನಲೇಬೇಕು. ಆಲ್ಟರ್ನೇಟ್ ಏನೈತೆ, 3 ಕೆಜಿ ಬಳಸೋ ಕಡೆಗೆ 1 ಕೆಜಿ ಬಳಸ್ಕೊಳೋದು, ಇನ್ನು ಮಿಕ್ಕಿದ್ದು ಹುಣಸೆ ಹಣ್ಣಿಂದ ಹುಳಿ ಹಾಕ್ಕೊಂಡು ಹೆಂಗೋ ಮೇಂಟೈನ್ ಮಾಡಿ ಮಾಡಲೇಬೇಕಲ್ಲ, ಪರಿಸ್ಥಿತಿ ಇದ್ದಂಗೆ ಮೇಂಟೈನ್ ಮಾಡಬೇಕು. ಆದರೆ ಇದು ಸ್ವಲ್ಪ ತುಂಬ ತೊಂದರೆನೇ ಆಗ್ತಾಯಿದೆ ಜನಸಾಮಾನ್ಯರಿಗೆ. ಅಗತ್ಯ ವಸ್ತುಗಳು ಬೆಲೆ ಎಲ್ಲ ರೈಸ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ವಿಧಿ ಇಲ್ಲದಲ್ಲೇ ಬೇಕೇ ಬೇಕಲ್ಲ, ಪ್ರತಿದಿನ ರೂಟೀನ್ ಜೀವನ ಮಾಡಬೇಕು ಅಂದಾಗ ಇವೆಲ್ಲ ಅವಶ್ಯಕತೆ ಇದೆ. ಅವಶ್ಯಕತೆ ಇದೆ ತಗೊಂತಾರೆ ಅಂತಲೇ ಕೆಲವೊಬ್ಬೊಬ್ಬರು ರೇಟ್ ಜಾಸ್ತಿ ಮಾಡಿರೋದು ಕಂಡು ಬರ್ತಾಯಿತೆ. ಸಮಯಕ್ಕೆ ಸರಿಯಾಗಿ ಹಾಂ ಮಳೆ ಅದಲ್ಲ, ಸಮಯಕ್ಕೆ ಸರಿಯಾಗಿ ಈ ಸತಿ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂತಂದ್ರೆ, ಮುಂಗಾರು ಸ್ವಲ್ಪ ಲೇಟ್ ಆಗಿದ್ದರಿಂದ ಎಲ್ಲ ತರಕಾರಿ ಮತ್ತು ಟೊಮೊಟೊ ಎಲ್ಲದ್ರ ರೇಟ್ಗಳು ಜಾಸ್ತಿ ಆಗಿದ್ದಾವೆ. ಇವನ್ ಬೇಳೆ ಎಣ್ಣೆ ಎಲ್ಲದೂ ಜಾಸ್ತಿ ಆಗಿದೆ. ರೇಟ್ ರೈಸ್ ಆದರೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ, ಏನು ಅಂತೀರಾ? ಅಲ್ಲ, ವಿಧಿ ಇಲ್ವಲ್ಲ, ಈಗ ಟೇಸ್ಟು ಎಲ್ಲ ಮುಖ್ಯ ಅಂತ ಅಂದಮೇಲೆ ಮನೆ ಕೇಳೇ ಕೇಳ್ತಾರೆ. ಮೊದಲೆಲ್ಲ 1 ಕೆಜಿ 2 ಕೆಜಿ ಆಗ್ತಿದ್ದರು, ಈಗ ಮಾಡ್ತಾರೆ 1/2 ಕೆಜಿ ಆದರೂ ಹಾಕಿ ತೊಗೊಂಬರ್ರಿ ಒಂದು ವಾರಕ್ಕೆ ಅಂತ ಹೇಳೇ ಹೇಳ್ತಾರೆ. ತಗೊಂಡು ಹೋಗಲೇಬೇಕಾಗಿದೆ, ಅದಕ್ಕಾಗಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಈ ಸತಿ ಅವ್ರಿಗೂ ಉತ್ತಮವಾಗಿ ರೇಟ್ ಬಂದಿರೋದ್ರಿಂದ ಅವ್ರಿಗೂ ತುಂಬ ಅನುಕೂಲ ಆಗಿದೆ. ಹಿಂದೆ ಎಲ್ಲ 10 ರೂಪಾಯಿಗೆ 3 ಕೆಜಿ 4 ಕೆಜಿ 5 ಕೆಜಿ ತಕ್ಕ ಮಾರಿ ತುಂಬಾ ಲಾಸ್ ಮಾಡ್ಕೊಂಡಿದ್ದಾರೆ ರೈತರು. ಏನೋ ಈ ಸತಿ ಅವರು ಒಂಚೂರು ನಿಟ್ಟುಸಿರು ಬಿಡಂಗೆ ಆಗಿದೆ. ಆದರೆ ರೈತನೊಂಚೂರು ಯಾರ್ಯಾರು ಟೊಮೊಟೊ ಬೆಳೀತಾ ಇದ್ದಾರೋ ಸ್ವಲ್ಪ ಸೇಫ್ಟಿ ಕಾಪಾಡಿರೋ ತುಂಬಾ ಮುಖ್ಯ. ರೇಟ್ ರೈಸ್ ಆದರೂ ಕೂಡ ನೀವು ಟೊಮೆಟೊ ಖರೀದಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, 3 ಕೆಜಿ ತಗೊಳ್ತಾವೆ, 1/2 ಕೆಜಿ ಆದರೂ ತಿನ್ನಲೇಬೇಕಲ್ಲ. ಹಾಗಾಗಿ ಅಷ್ಟು ಗ್ರಾಹಕರ ಮಾತು, ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನು ಮಾಡ್ತೀನಿ. ಸರ್, ಯಾವ ಥರ ನಡೀತಾ ಇದೆ ಬಿಸ್ನೆಸ್ಸು, ಎಷ್ಟು ಇವತ್ತಿನ ಒಂದು ಕ್ರೇಟ್ಗೆ ಎಷ್ಟಿದೆ, ಕೆಜಿಗೆ ಎಷ್ಟಿದೆ ಟೊಮೆಟೊ ರೇಟು? ಸರ್, ಇದು ಕ್ರೇಟ್ ಬೆಲೆ ಇವತ್ತು 1,400 ರಿಂದ 2,000 ರೂಪಾಯಿ ಇದೆ. ಕೆಜಿ ಬಂದು 80 ರೂಪಾಯಿಂದ 100 120 ರೂಪಾಯಿವರೆಗೂ ಹೋಗ್ತಾ ಇದೆ. ಗ್ರಾಹಕರು ಮಾಮೂಲಿ 5 ಕೆಜಿ ತಗೊಳೋರಿ ಬರೀ 1 ಕೆಜಿ ಮಿನಿಮಮ್ ಅಲ್ಲ, ಒಂದು 1/2 ಕೆ 2 ಕೆಯಿಂದ ತಂತಾ ಇದ್ದಾರೆ ಅಷ್ಟೇ. ಬಿಸ್ನೆಸ್ಸು ಯಾವ ಥರ ಆಗ್ತೈತೆ, ಮುಂಚಿತಾಗೆ ಅಗ್ಗವಾಗಿ ಸಿಕ್ಕಂಥ ಬೆಲೆಗೂ ಈಗ ದುಬಾರಿ ಬೆಲೆಗೂ ಯಾವ ಥರ ಬಿಸ್ನೆಸ್ ಆಗ್ತಾಯಿದೆ ಅಂತ? ಮುಂಚೆ ಡೈಲಿ ಅರೆ 30ರಿಂದ 40 ಕ್ರೇಟ್ ಹೋಗೋದು, ಡೈಲಿಗೆ 10ರಿಂದ 15 ಕ್ರೇಟ್ ಹೋಗೋದು ಕಷ್ಟ ಇದೆ. ಜನರು ಅಷ್ಟು ಇದು ಮಾಡ್ತಿಲ್ಲ. ಆಮೇಲೆ ಚಿಲ್ಲರೆ ಅಂಗಡಿ ತಗೊಂಡವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಬಾಕ್ಸ್ ಬಾಕ್ಸ್ ತಾಂತಾ ಇಲ್ಲ. ಅವರನ್ನು 5ರಿಂದ 10 ಕೆಜಿ ತಗೊಂಡ್ರೆ ಅವರು ಹೆವಿ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಟೊಮೊಟೊ ನಿಮಗೆ ಈಗ ಸರಬರಾಜು ಆಗ್ತಾ ಇದೆ ಅಂತ? ಸರ್, ನಮ್ಮದು ತುಮಕೂರು, ಹೆಬ್ಬೂರು, CSಪುರ, ನಾಗೋಲಿ, ಈ ಕಡೆ ಕೊರಟಗೆರೆಯಿಂದ ಬರುತ್ತೆ ಈ ಕಡೆ. ಹೊರಗಡೆ ರಾಜ್ಯ? ಸರ್, ಹೊರಗಡೆ ರಾಜ್ಯ ಏನು ಬರೋದು, ಇಲ್ಲಿಂದ ಹೊರಗಡೆ ರಾಜ್ಯಕ್ಕೆ ಹೋಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಹೋಗ್ತದೆ? ಸರ್, ಇಲ್ಲಿಂದ ನಮ್ಮ ಬಟವಾಡಿಯಿಂದ ಈ ಉತ್ತರ ಕನ್ನಡ, ಆಮೇಲೆ ಬೆಂಗಳೂರು ಹೋಗುತ್ತೆ, ದಾಸನ್ಪುರ ಹೋಗುತ್ತೆ, ಅಲ್ಲೆಲ್ಲ ತೊಗೊಂಡೋಗ್ತಾರೆ. ಇರಲಿಲ್ಲ ಇಷ್ಟೊಂದು ತರಕಾರಿ ಟೊಮೊಟೊ ಜೊತೆಗೆ ತರಕಾರಿ ದುಬಾರಿ ಆಗೋಕ್ಕೆ ಮುಖ್ಯ ಕಾರಣ ಅದೇನು? ಸರ್, ಮುಖ್ಯ ಕಾರಣ ಏನು ಅಂದರೆ, ಹೋಲ್ಸೇಲಿ ಹಾಕಿರ್ತಾರೆ ಟೊಮೊಟೊ ಇದೇ ಟೈಮ್ಗೆ. ಹೋಲ್ಸೇಲಿ ಬರೀ 10 ರೂಪಾಯಿ 8 ರೂಪಾಯಿ 20 ರೂಪಾಯಿ ಕೆಜಿ ಇರುತ್ತೆ. ಅದೇ ಟೈಮ್ಗೆ ಈ ಟೈಮ್ಗೆ ಹಾಕ್ತಾರೆ. ಹೋಲ್ಸೇಲಿ ಸಾಲ ಮಾಡಿದರೆ ಈ ಟೈಮ್ ಏನೂ ಸಿಗಲ್ಲ ಅಂತ ಬಿಟ್ಬಿಡ್ತಾರೆ, ಬೆಳೆ ಹಾಕೋದೇ ಬಿಟ್ಬಿಡ್ತಾರೆ ಅವರು. ಈ ಟೈಮಲ್ಲಿ ಈಗ ಹಾಕಿರೋರಿಗೆ ಚಿನ್ನದ ಬೆಲೆ, ಆಗ್ತಿಲ್ಲದವರು ಕೈ ಸುಟ್ಕೊಂಡು ನಾವು ಹಾಕ್ಬೇಕು ಅನ್ಸ್ಕೊಂಡು ಸುಮ್ಮನೆ ಆಗ್ತಾರೆ ಎಷ್ಟೋ ಜನ. ಇದಿಷ್ಟು ಕೂಡ ಅಂದರೆ ಗ್ರಾಹಕರ ಮಾತು. ಒಂದು ಕಡೆ ಏನು ಬಂದಿರತಕ್ಕಂಥ ವ್ಯಾಪಾರಸ್ಥರು ಹೇಳ್ತಾ ಅಂದರೆ ಬಂದಿರತಕ್ಕಂಥ ಗ್ರಾಹಕರು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ, 5 ಕೆಜಿ ತಗೊಳೋ ಅಷ್ಟೊತ್ತಿಗೆ ನಾವು ಈಗಾಗಲೇ ಕೂಡ 1/2 ಕೆಜಿನ ಪರ್ಚೇಸ್ ಮಾಡಲು ಕೂಡ ಮುಂದಾಗಿದ್ದೀವಿ. ಒಂದು ಕಡೆ ದುಬಾರಿ ಆಗಿದೆ, ಆದರೂ ಕೂಡ ಆಲ್ಟರ್ನೇಟಿವ್ ಆಗಿ ಹುಣಸೆ ಹಣ್ಣು ಬಳಸ್ತಾ ಇದ್ದೀವಿ ಅಂತೇಳಿ ಗ್ರಾಹಕರು ಹೇಳ್ತಾರೆ. ಆದರೆ ಬಿಸ್ನೆಸ್ಸಲ್ಲಿ ಈಗಾಗಲೇ ಕೂಡ ಕಳೆದ ಆಗ್ತಾ ಇರ್ತಕ್ಕಂಥ ಬಿಸ್ನೆಸ್ಗೂ ಈ ಬಿಸ್ನೆಸ್ಗೂ ಸಾಕಷ್ಟು ರೀತಿಯಾದಂಥ ಒಂದು ವೇರಿಯೇಷನ್ಸ್ ಇದೆ. ಆದರೂ ಕೂಡ ಅಲ್ಪ ಪ್ರಮಾಣದಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ, ಎಂದಿನಂತೆ ಕೂಡ ಬಿಸ್ನೆಸ್ ಆಗ್ತಾ ಇದೆ. ಒಂದು ಕಡೆ ಮಳೆನೇ ಕೂಡ ಇದಕ್ಕೊಂದು ರೀತಿಯಾಗಿ ಮುಖ್ಯ ಕಾರಣ, ಎಫೆಕ್ಟ್ ಕೊಟ್ಟಿರ್ತಕ್ಕಂಥದ್ದು. ಮಳೆ ಎಫೆಕ್ಟ್ ಎಂದನೂ ಕೂಡ ಇದು ಗಗನಕ್ಕೇರಿರ್ತಕ್ಕಂಥದ್ದು ಬೆಲೆ ಅನ್ನೋ ಒಂದು ಮಾತನ್ನು ಕೂಡ ವ್ಯಾಪಾರಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟರಲ್ಲಿ, TV5 ಕನ್ನಡ, ತುಮಕೂರು.